ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅಕ್ಷರಶಃ ಬಂಧನ ಭೀತಿಯಲ್ಲಿದ್ದಾರೆ ಇವತ್ತು ನ್ಯಾಯಾಲಯದ ಮುಂದೆ ಸಿಐ ಡಿ ಪರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಂಡಿಸಿದ ವಾದವನ್ನು ನೋಡಿದರೆ ಸಿಐಡಿ ಅವರು ಯಡಿಯೂರಪ್ಪನವರನ್ನ ಯಾವ ಕ್ಷಣದಲ್ಲಾದರೂ ಬಂಧಿಸುವ ತಯಾರಿಯಲ್ಲಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ ಯಾವ ಕ್ಷಣದಲ್ಲಾದರೂ ಯಡಿಯೂರಪ್ಪನವರನ್ನ ಬಂಧಿಸುವ ತಯಾರಿಯಲ್ಲಿದ್ದಾರೆ ಕೇಸ್ ಏನು ಅನ್ನೋದನ್ನು ವಿವರಿಸಿದೆ ಮಾರ್ಚ್ ಹದಿನಾಲ್ಕನೆಯ ತಾರೀಕು ಮಾರ್ಚ್ ಹದಿನಾಲ್ಕನೆಯ ತಾರೀಖು ಒಬ್ಬ ಮಹಿಳೆ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಿಗೆ ಬಂದು ನನ್ನ ಪ್ರಾಪ್ತ ಮಗಳನ್ನು ಯಡಿಯೂರಪ್ಪನವರು ಲೈಂಗಿಕವಾಗಿ ಪೀಡಿಸಿದರು ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ದಾಖಲಾಗಿತ್ತು ಮಾರನೇ ದಿವಸ ಸಿ ಐ ಡಿ ವರ್ಗಾವಣೆಯಾಗತ್ತೆ ಅದಾದ ನಂತರ ನಡೆದ ಬೆಳವಣಿಗೆಗಳಷ್ಟನ್ನು ನಾನು ನಿಮಗೆ ವಿವರಿಸಿ ಸಿ ಐ ಡಿ ಇಪ್ಪತ್ತೆಂಟನೇ ತಾರೀಕು ನೋಟಿಸ್ ಕೊಡುತ್ತೆ ಯಡಿಯೂರಪ್ಪನವರನ್ನು ವಿಚಾರಿಸುವ ಮೂಡ್ನಲ್ಲಿ ವಿಚಾರಣೆ ನಡೆಸುವ ಮೂಡ್ನಲ್ಲಿ ಸಿಐ ಡಿ ಇರಲೇ ತಾವಾಗಿಯೇ ವಿಚಾರಣೆಗೆ ಹಾಜರಾಗೆ ಅವತ್ತು ಹೇಳಿಕೆಯನ್ನು ದಾಖಲಿಸಿಕೊಳ್ಳಿಲ್ಲ ಯಡಿಯೂರಪ್ಪನವ್ರು ಹೇಳಿಕೆಯನ್ನು ಸಿ ಐ ಡಿ ದಾಖಲಿಸಿಕೊಳ್ಳೋದಿಲ್ಲ ವಾಯ್ಸ್ ಸ್ಯಾಂಪಲ್ ತಗೊಂಡು ಕಳ್ಸತ್ತ ಅದಾದ ನಂತರ ನೆಕ್ಸ್ಟ್ ನೋಟಿಸು ಅಂತ ಕೊಟ್ಟಿದ್ದೆ ಹನ್ನೊಂದನೇ ತಾರೀಕು ಈ ತಿಂಗಳ ಹನ್ನೊಂದನೇ ತಾರೀಕು ಮೊನ್ನೆ ಹನ್ನೊಂದನೇ ತಾರೀಕು ಮಾರನೇ ದಿವಸ ಬಂದುಬಿಡಿ ಪ್ರಶಾಂತ್ ಎರಡನೇ ದಿವಸ ಪ್ರಶಾಂತ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಹಂಗೆ ಇದ್ಕೊಂಡು ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ರೆ ವೋಟ್ ಕಲ್ಲೋಲ ಕಲ್ಲೋಲಾಗತ್ತೆ ಅನ್ನೋ ಕಾಳಜಿ ಸಹಜವಾಗಿರುತ್ತೆ ಅತ್ಯಂತ ಸಹಜವಾಗಿರುತ್ತೆ ಇದು ನೋಡಿ ನೀವು ಯಾವುದೇ ಯು ನೋ ಮಚ್ ಬೆಟರ್ ದ್ಯಾನ್ ಮೀ ಕ್ರಿಮಿನಲ್ ಪ್ರಕರಣಗಳಲ್ಲಿ ನಿಮಗೆ ಬಂದ ಹಾಗೆ ಪೊಲಿಟಿಕಲ್ ಟೈಮಿಂಗೋಸ್ಕರ ಕಾದು ನೀವು ಪ್ರಕರಣದಲ್ಲಿ ಅಂದರೆ ಈ ಈಗೊಂದು ಯಡಿಯೂರಪ್ಪನವರ ವಿರುದ್ಧದ ದೃಷ್ಟಿಯಿಂದ ನೋಡಿ ಇನ್ನೊಂದು ದೃಷ್ಟಿಯಿಂದ ನೋಡೋಣ ಆ ಪ್ರಕರಣ ದಾಖಲಾದ ದಿನ ಈಗ ನಿಮಗೆ ಚಿತ್ರದುರ್ಗದ ಸ್ವಾಮಿ ವಿರುದ್ಧ ಅದೇ ಪ್ರಕರಣ ದಾಖಲಾಗಿತ್ತು ಹೌದು ತಕ್ಷಣಕ್ಕೆ ಪೊಲೀಸರು ಅರೆಸ್ಟ್ ಮಾಡಿದರು ವಿಚಾರಣೆ ನಡೆಸಿದರು ಆ ಒಂದು ಕಾನೂನಿನ ಪ್ರಕ್ರಿಯೆ ನಡೀತಾ ಇದೆ ನೀವು ಪೊಲಿಟಿಕ್ಸ್ ಪಕ್ಕದಲ್ಲೇ ಇಟ್ಟು ಪ್ರಕರಣವನ್ನು ನೋಡೋದಾದರೆ ನೀವು ಡೇವನ್ನು ಇದನ್ನು ಮಾಡಬೇಕು ತಕ್ಷಣ ನಾನು ಇನ್ನೂ ಹೇಳ್ತೀನಿ ಅನೇಕ ಇಂಥ ಪ್ರಕರಣಗಳಲ್ಲಿ ಟೈಮಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದನ್ನು ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಹೇಳಿದೆ ಆಮೇಲೆ ಲೋಕಲ್ಸ್ ಲೋಕಲ್ ಸ್ಟ್ಯಾಂಡಾಗಿ ಕೂಡ ಇಂಪಾರ್ಟೆಂಟ್ ಅಲ್ಲ ಯಾರೋ ಈಗ ಅವರ ಅಣ್ಣ ಹೋಗಿ ದಾಖಲಿಸಿದಾನೆ ಅಂತ ಐ ಆಮ್ ನಾಟ್ ಕ್ವಶನಿಂಗ್ ಅವ್ರ ಅಣ್ಣ ಹೋಗಿ ಪ್ರಕರಣ ದಾಖಲಿಸಿದ್ದು ಒಂದು ಭಾಗ ಪೊಲೀಸರು ಏನು ಮಾಡ್ತಾ ಇದ್ರು ಎಸ್ ಈಗ ಪಾಲಿಟಿಕಲಿ ಮೋಟಿವೇಟೆಡ್ ನೀವು ಈ ರೀತಿ ಪ್ರಕರಣಗಳನ್ನು ತೆರೀತಾ ಹೋದರೆ ಇಟ್ ವಿಲ್ ಓಪನ್ ಅ ಬಾಕ್ಸ್ ಈಗ ರಾಹುಲ್ ಗಾಂಧಿ ಕೋರ್ಟಿಗೆ ಬಂದರು ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದರು ತದನಂತರ ಈ ಪ್ರಕರಣವನ್ನು ಈ ರೀತಿ ಎಳೆದು ನೋಡಿ ಬಂಧನ ಮಾಡೋದು ಬಿಡೋದು ಅದೆಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ಗೂ ಕೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಬಟ್ ನನಗನ್ಸುತ್ತೆ ಕರ್ನಾಟಕದ ರಾಜಕೀಯ ಸಂಸ್ಕೃತಿಯನ್ನು ನೋಡ್ತಾ ಇದ್ದಾಗ ಈ ರೀತಿಯ ಪ್ರಕರಣ ಇದ್ದಾಗ ನೀವು ಮೊದಲೇ ಕ್ರಮ ತೆಗೆದುಕೊಂಡಿದ್ದರೆ ಅದಕ್ಕೊಂದು ಅರ್ಥ ಬರ್ತಿತ್ತು ಮಹತ್ವ ಬರ್ತಿತ್ತು ನೀವು ಎರಡೆರಡು ಮೂರು ಮೂರು ತಿಂಗಳು ಬಿಟ್ಟು ಚುನಾವಣೆಗಳು ಮುಗಿದ ನಂತರ ಚುನಾವಣೆಯ ಮುಂಚೆ ತೆಗೆದುಕೊಂಡ್ರೆ ಎಲ್ಲೋ ಲಿಂಗಾಯತರು ಬೇಸರ ಆಗ್ತಾರೆ ಅನ್ನುವ ಕಾರಣಕ್ಕೋಸ್ಕರ ನೀವು ಆಗ ಪ್ರಕರಣವನ್ನು ಹಶಪ್ ಮಾಡಿ ಸ್ವತಃ ಗೃಹ ಸಚಿವ ಗೃಹ ಸಚಿವರು ಬಂದು ಇಲ್ಲ ಈ ಪ್ರಕರಣದಲ್ಲಿ ಏನೂ ಇಲ್ಲ ಅಂತಕ್ಕಂಥ ಒಂದು ಶರೋದು ಹೇಳಲಿಲ್ಲ ಬಟ್ ಅರ್ಥ ಬರೋದು ಹೌದು ಆ ಹೆಣ್ಮಗಳಿಗೆ ಅಂದರೆ ಸಮಸ್ಯೆ ಇದೆ ಒಂದು ಐವತ್ತೆರಡು ಜನರ ಮೇಲೆ ಕೆಳಗಡೆ ಪೊಲೀಸರು ಕ್ರಮ ತೆಗೆದುಕೊಳ್ಳದೆ ಗೃಹ ಸಚಿವರು ಹಾಗೆ ಹೇಳಿದರೆ ಅದರ ಅರ್ಥ ಏನು ಈಗ ಏಕಾಏಕಿ ನಾನು ಬಂಧ ನೋಡಿ ಬಂಧನ ಮಾಡೋದು ಬಿಡೋದು ಯಾರಿಗೆ ಬಂಧಿಸೋದು ಅದೆಲ್ಲವೂ ಕೋರ್ಟಿಗೆ ಮತ್ತು ಇನ್ವೆಸ್ಟಿಗೇಷನ್ ಆಯೋಗ ಬಿಟ್ಟಿರತಕ್ಕಂಥ ವಿಚಾರ ಆದರೆ ಡೆಫಿನೆಟ್ಲಿ ಈ ಪ್ರಶ್ನೆಗಳು ಹೇಳುತ್ತವೆ ಯಡಿಯೂರಪ್ಪನವರನ್ನು ಬಂಧಿಸುವಾಗ ನೀವು ಏಕಾಏಕಿ ಬೆಂಗಳೂರು ಗ್ರಾಮಾಂತರದ ಸೋಲಿನ ನಂತರ ಸ್ಪೀಡಪ್ ಮಾಡಿದಿರ ಅಥವಾ ಕರ್ನಾಟಕದಲ್ಲಿ ಕಡಿಮೆ ಸ್ಥಾನಗಳು ಬಂದವು ಅನ್ನೋ ಕಾರಣಕ್ಕೋಸ್ಕರ ಸ್ಪೀಡಪ್ ಮಾಡ್ತಾಯಿದ್ದೀರಾ ಈ ಪ್ರಶ್ನೆಗಳು ನಿಶ್ಚಿತವಾಗಿ ಹೇಳುತ್ತವೆ ಮತ್ತು ಅಜಿತ್ ಈ ವಿಚ್ಛಂಟ್ ಅಂತ ಅನಿಸ್ದಾಗ ಅದರ ಪೊಲಿಟಿಕಲ್ ರಿಪರ್ಕೇಶನ್ಸ್ಗಳು ನಿಶ್ಚಿತವಾಗಿರ್ತವೆ ಲೀಗಲಿ ಏನಾಗುತ್ತೆ ಇವತ್ತೀಗ ಯಡಿಯೂರಪ್ಪನವ್ರು ಎಲ್ಲಿದ್ದಾರೆ ಈಗ ಅವರು ದಾಖಲಿಸಿರ್ತಕ್ಕಂಥ ಅಫಿಡೆವಿಟ್ ಪ್ರಕಾರ ಯಡಿಯೂರಪ್ಪನವ್ರು ಸಿಗ್ತಾ ಇಲ್ಲ ಹೌದು ಅಲ್ವಾ ಹಾಗೆ ಹೇಳಿದ್ದಾರೆ ಎಲ್ಲೋ ಬೇರೆ ರಾಜ್ಯದವರು ಲೊಕೇಶನ್ ಗೊತ್ತಾಗ್ತಿಲ್ಲ ನಮಗೆ ಡೆಫಿನೆಟ್ಲಿ ದ ಯಡಿಯೂರಪ್ಪನವ್ರ ಕಡೆಯಿಂದ ನೋಡಿದಾಗ ಅವ್ರು ನಾಳೆ ಮಧ್ಯಾಹ್ನ ಕೇಸ ಅವರೇನೊಂದು ಆಂಟಿಸಿಪೇಟ್ರಿ ಬೇಲ್ ಅರ್ಜಿಯನ್ನು ದಾಖಲಿಸಿದ್ದಾರೆ ಮತ್ತು ಎಫ್ ಐ ಆರ್ ರದ್ದತಿಯ ಅರ್ಜಿಯನ್ನು ಕೂಡ ಅವರು ದಾಖಲಾಕಿದ್ದಾರೆ ಅದು ಬರುವವರೆಗೆ ಅವರು ಕೂಡ ಕಾಯ್ತಾರೆ ಅಂತ ಅನ್ಸುತ್ತೆ ಬಟ್ ಮೇಲ್ನೋಟಕ್ಕೆ ಅಜಿತ್ ಇದೊಂದು ರೀತಿಯ ಪೊಲಿಟಿಕಲ್ ವಿಚ್ ಅಂಟ್ ಅಂತ ಅನ್ಸುತ್ತೆ ಪ್ರಕರಣದ ತಥ್ಯ ಏನಿದೆ ಅದು ನಮಗೂ ಈಗ ಪ್ರಕರಣದಲ್ಲಿ ಎಷ್ಟು ತಥ್ಯ ಇದೆ ಅಥವಾ ಅವಾಗ ಹಶಪ್ ಮಾಡಿ ಈಗ ಪ್ರಕರಣದಲ್ಲಿ ತಥ್ಯಗಳು ಈಗ ವಾಯ್ಸ್ ಸ್ಯಾಂಪಲ್ ತೆಗೆದುಕೊಂಡಿದ್ದಾರೆ ಕೆಲವು ವಿಡಿಯೋಗಳು ಆಗ ಹರಿದಾಡಿದ್ವು ಯಡಿಯೂರಪ್ಪನವರ ಧವಳಗಿರಿ ನಿವಾಸದ ವಿಡಿಯೋಗಳು ಕೂಡ ಹರಿದಾಡಿದ್ವು ಹೀಗಾಗಿ ಪೊಲೀಸರು ಪೊಲಿಟಿಕಲಿ ಆ ವಿಡಿಯೋದಲ್ಲಿ ತಾಯಿ ಬಂದು ನನ್ನ ಮಗಳ ಜೊತೆಗೆ ನೀವು ಕೆಟ್ಟದಾಗಿ ಕೆಟ್ಟಿ ಅಂತ ಹೇಳಿದರು ನಾನು ಹೇಳ್ತಾ ಇರತಕ್ಕಂಥದ್ದು ಈಗ ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಪೊಲಿಟಿಕಲಿ ವಿಚ್ ಅಂಟ್ ಅಂತ ಅನಿಸಿದ್ರೆ ಇದು ಇಲ್ಲಿಗೆ ನಿಲ್ಲಲ್ಲ ಲಾಜಿತ್ತು ಎಸ್ ಕೇಂದ್ರದಿಂದ ಇನ್ನೊಂದೇನೋ ಆಗುತ್ತೆ ಇದು ಇನ್ನೊಂದೇನಾಗುತ್ತೆ ಇದು ಮುಂದುವರಿತಾ ಹೋಗುತ್ತೆ ನನಗೆ ಅನಿಸಿದ್ರು ಅನಿಸೋ ಪ್ರಕಾರ ಇದು ಪ್ರಕರಣದ ಮೆರಿಟ್ಗಳ ಆಧಾರದ ಮೇಲೆ ಬಂಧನ ಆಗೋದಿದ್ರೆ ಫೆಬ್ರವರಿಯಲ್ಲಿ ಬಂಧನ ಆಗಬೇಕಿತ್ತು ಮಾರ್ಚ್ ಅಲ್ಲಿ ಮಾರ್ಚ್ ಕಂಪ್ಲೇಂಟ್ ಆಗಿರೋದು ನೀವು ಪ್ರಕರಣದ ಮೆರಿಟ್ನ ಆಧಾರದ ಮೇಲೆ ಬಂಧನ ಆಗೋದಿದ್ರೆ ಯಾಕಂದ್ರೆ ಪೋಕ್ಸೋ ಅನ್ನೋದು ಬಹಳ ಗಂಭೀರ 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 ಆರೋಪ ಅದು ನಿಮ್ಗೆ ಬೇಕಾ ಬಿಟ್ಟು ಅವಾಗ ಬೇಡ ಇವಾಗ ಬೇಕು ಅನ್ನುವ ರೀತಿಯಲ್ಲಿ ನೀವು ಓಪನ್ ಮಾಡ್ತಾ ಹೋದರೆ ಪೊಲಿಟಿಕಲ್ ವಿಚ್ ಐ ಆರ್ ಮಾಡಿ ಇಟ್ಕೊಂಡಿರಿ ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ ಅನ್ನೋ ಥರದ ಸೆಕ್ಷನ್ ರಾಹುಲ್ ಗಾಂಧಿ ಕೋರ್ಟಿಗೆ ಬಂದರು ಅನ್ನುವ ಕಾರಣಕ್ಕೋಸ್ಕರ ಈ ಬಂಧನ ನಡೀತಾ ಇದ್ರೆ ದಟ್ ದಟ್ ಈಸ್ ಅನ್ಫಾರ್ಚುನೇಟ್ ಸರಿ ನಾನು ಒಪ್ಕೋತೀನಿ ಕೋರ್ಟ್ಗಳಿಗೆ ಆ ಅಧಿಕಾರ ಇದೆ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳಿಗೂ ಅಧಿಕಾರ ಇದೆ ಎಲ್ಲವೂ ಸರಿ ಆದರೆ ಅದೇ ಕಾರಣದಿಂದ ಮಾಜಿ ಮುಖ್ಯಮಂತ್ರಿಯ ಬಂಧನ ನಡೀತಾ ಇದ್ರೆ ದಟ್ ವಿಲ್ ಬಿ ಅನ್ಫಾರ್ಚುನೇಟ್ ಆ್ಯಂಡ್ ಇಟ್ ವಿಲ್ಮೇಶ್ ತಗೊಳ್ಳಿ ಓಕೆ ಇಟ್ ವಿಲ್ ಲೀಡ್ ಟು ಸೀರೀಸ್ ಆಫ್ ಕನ್ಫ್ರಂಟೇಶನ್ ಅಲ್ಲ ನ್ಯಾಯಾಲಯ ಇದನ್ನೆಲ್ಲ ಕನ್ಸಿಡರ್ ಮಾಡುತ್ತೆ ವಾರಂಟ್ ಕೊಡೋವಾಗ್ಲೂ ಆ ವಿಷಯದ ಬಗ್ಗೆ ವಾದ ಪ್ರತಿವಾದಗಳು ನಡೆದಿದ್ದಾವೆ ಯಡಿಯೂರಪ್ಪನವ್ರ ಪರ ವಕೀಲರು ಇಟ್ ದಿವ್ಸ ಯಾಕೆ ಸುಮ್ಮನೆ ಇದ್ರಿ ನಾವು ವಿಚಾರಣೆಗೆ ಹೋಗಿದ್ದಾರೆ ಹೋಗಿದಾರೆ ಹೌದು ಹನ್ನೆರಡನೇ ತಾರೀಕು ಪ್ರಕರಣ ಗಂಭೀರ ಇದ್ರೆ ಒಂದು ಅವತ್ತೇ ಬಂಧನಕ್ಕೆ ಒಳಪಡಿಸಬೇಕಿತ್ತು ನಿಮ್ಗೂ ಬಂಧನನೇ ಮಾಡ್ಬೇಕಲ್ವಾ ಹೌದು ಅವತ್ತೇ ಬಂಧನಕ್ಕೆ ಒಳಪಡಿಸ್ಬೇಕಿತ್ತು ಈಗೇನು ಹೇಳ್ಬೋದು ಇಲ್ಲ ಸಾಕ್ಷ್ಯನಾಶ ನಾಶ ಆಗ್ಬೋದು ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಒಂದೇ ಸಲ ಬಂದಿದ್ರಲ್ವ ಅವರು ನಾನಾಗಿ ಬರ್ತೀ ನಾನಾಗಿ ಬರ್ತೀನಿ 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 ಅಂತಿದ್ರಲ್ಲ ಅವಾಗ ಯಾಕೆ ನೀವು ಅವಾಗ ಯಾಕೆ ತನಿಖೆಗೆ ಒಳಪಡಿಸ್ಲಿಲ್ಲ ತನಿಖೆನೇ ಮಾಡಿಲ್ಲ ಈ ಪ್ರಕರಣದಲ್ಲಿ ನನ್ನ ಅಂದಾಜಿನ ಪ್ರಕಾರ ನನ್ನ ನ ಮೇಲ್ನೋಟದಿಂದ ನೋಡುವ ಪ್ರಕಾರ ಏನೂ ತನಿಖೆನೇ ಮಾಡಿಲ್ಲ ಈಗ ಅನಿಸ್ತಾ ಇದೆ ಚುನಾವಣೆ ಸೋತ ನಂತರ ಯಾರಿಗೋ ಇಲ್ಲ ರಾಹುಲ್ ಗಾಂಧಿಗೆ ಯಾಕೆ ಕೋರ್ಟಿಗೆ ಕರೆಸಿದ್ರು ಅನ್ನುವ ಕಾರಣಕ್ಕೋಸ್ಕರ ನೀವು ಇದನ್ನು ಮಾಡಿದರೆ ದಟ್ ವಿಲ್ ಲೀಡ್ ಟು ವಿಚ್ ಹಂಟ್ ಆ್ಯಂಡ್ ಅಜಿತ್ ನನಗನ್ಸತ್ ನೋಡಿ ಈಗ ಈ ವಿಚ್ ಹಂಟ್ ಇವೆ ಅಲ್ವಾ ಇವು ಸಿರೀಸ್ ಆಫ್ ಕನ್ಫೇಶನ್ಸ್ ಕಾರಣ ಆಗುತ್ತೆ ಕಾನ್ಸಿಕ್ವೆನ್ಸ್ಗೂ ಕಾರಣ ಆಗುತ್ತೆ ಇನ್ಯಾವುದೋ ತನಕ ಕೇಸಲ್ಲಿ ಕೇಂದ್ರ ಸರ್ಕಾರ ನಾನು ಆಗ್ಬೋದು ಆಗ್ಬೋದು ಎಸ್ ರಮೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಡಿಲೇಗೆ ಏನು ಎಕ್ಸ್ಪ್ಲನೇಷನ್ ಇದೆ ಪ್ರಾಸಿಕ್ಯೂಷನ್ ಹತ್ರ ಹದಿನಾಲ್ಕನೇ ತಾರೀಕು ಕಂಪ್ಲೇಂಟ್ ಆಗುತ್ತೆ ಹದಿನೈದನೇ ತಾರೀಕು ಸಿ ಐ ಡಿಗೆ ಹೋಗುತ್ತೆ ಇಪ್ಪತ್ತೆಂಟನೇ ತಾರೀಕು ನೋಟಿಸ್ ಕೊಡ್ತಾರೆ ಅಲ್ಲಿಂದ ಹನ್ನೆರಡನೇ ತಾರೀಕು ಯಡಿಯೂರಪ್ಪನವರು ವಿಚಾರಣೆಗೆ ಆದ ಹಾಜರಾದಾಗಲೂ ಅವರ ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ ಹನ್ನೊಂದನೇ ತಾರೀಕು ಈ ತಿಂಗಳು ಹನ್ನೊಂದನೇ ತಾರೀಕು ನೋಟಿಸ್ ಕೊಟ್ಟು ಹನ್ನೆರಡಕ್ಕೆ ವಿಚಾರಣೆಗೆ ಬರಬೇಕು ಅಂತ ಹನ್ನೆರಡಕ್ಕೆ ವಿಚಾರಣೆಗೆ ಬರಲ್ಲ ಅಂದರೆ ನಾವು ವಾರೆಂಟ್ ಅರೆಸ್ಟ್ ಮಾಡ್ತೀವಿ ಅಂತ ಈ ಡಿಲೇಗೆ ಏನು ಎಕ್ಸ್ಪ್ಲನೇಷನ್ ಇದೆ ಅಜಿತ್ ಇವತ್ತು ಕೋರ್ಟ್ ಮುಂದೆ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಸ್ವಾರಸ್ಯಕರವಾದಂತ ವಾದ ಪ್ರತಿವಾದಗಳು ನಡೀತು ಅನ್ನುವಂಥದ್ದು ಅಂದ್ರೆ ಯಾವಾಗ ಸಿ ಐ ಡಿ ಅಧಿಕಾರಿಗಳು ಆರೋಪಿಯನ್ನ ಬಂಧಿಸಿ ವಿಚಾರಣೆ ಮಾಡುವಂತ ಅಗತ್ಯತೆಗಳಿದೆ ಹಾಗಾಗಿ ಎನ್ ಬಿ ಡಬ್ಲ್ಯೂ ನೀಡಿ ಅಂತೇಳಿ ಅವ್ರಿಗೂ ಮನವಿಯನ್ನ ಮಾಡ್ತಾರೆ ಅದು ಕೊಡುವಂತ ಕಾರಣ ಅಂದ್ರೆ ಇದರಲ್ಲಿ ಎಲ್ಲ ಒಂದ್ ಕಡೆ ಇವರು ಪ್ರಭಾವಿ ಇದಾರೆ ಇವರು ಇದು ಈ ಕೃತ್ಯವನ್ನು ಎಸಗಿದ್ದಾರೆ ವಿಡಿಯೋಗಳಿದೆ ಹಣವನ್ನು ಕೊಟ್ಟು ಅದರಲ್ಲಿ ಆ ಸಂತ್ರಸ್ತೆಗೆ ಸಂತ್ರಸ್ತೆ ತಾಯಿಗೆ ಒಂದಷ್ಟು ಬಾಯಿ ಮುಚ್ಚುವ ಮಾಡುವಂಥ ಕೆಲಸಗಳಾಗಿದೆ ಸಾಕ್ಷ್ಯ ನಾಶ ಮಾಡುವಂಥ ಹಾಗಾಗಿ ಈ ಒಂದು ಪ್ರಕರಣ ಪ್ರಭಾವಿಗಳಾಗಿದ್ದಾರೆ ಇವರು ಮಾಜಿ ಸಿಎಂ ಎಂ ಇದ್ದಾರೆ ಮಗ ಒಬ್ಬ ಎಂ ಇದ್ದಾರೆ ಇದೆಲ್ಲ ಇದ್ದಾರೆ ಕೊಡಬೇಕು ಅನ್ನುವಂಥದ್ದು ಸೊ ಆವ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ಜಡ್ಜ್ ಕೇಳ್ತಾರೆ ಅಂದ್ರೆ ಅಂದರೆ ನೋಟಿಸ್ ನೋಟಿಸನ್ನು ಕೊಡುವ ಮೂಲಕ ಬಂಧನದ ಅಗತ್ಯ ಇಲ್ಲ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳಿದಿರಿ ಇಂಥ ಒಂದು ಅಫೆನ್ಸ್ಗಳಲ್ಲಿ ನೀವು ನೋಟಿಸ್ ಕೊಡದೆ ಫಾರ್ಟಿ ಒನ್ ಎ ಅಡಿ ನೋಟಿಸ್ ಅನ್ನು ಕೊಟ್ಟಿದ್ದೀರಿ ಅಂದ್ರೆ ಬಂಧನದ ಅಗತ್ಯ ಇಲ್ಲ ಹಾಗಾಗಿ ವಿಚಾರಣೆಗೆ ಬನ್ನಿ ಅಂತೇಳಿ ಫಾರ್ಟಿ ಒನ್ ಎ ನೋಟಿಸ್ ಅನ್ನುವಾಗ ಒಂದ್ಸರಿ ಕೊಟ್ಟಿದಿರಿ ಒಂದ್ಸರಿ ವಿಚಾರಣೆಗೆ ಬಂದಿದ್ದಾರೆ ಮತ್ತೆ ನೋಟಿಸ್ ಕೊಟ್ಟಂತ ಸಮಯಾವಕಾಶ ಕೇಳಿದಾರೆ ಅನ್ನುವಂಥ ಕಾರಣಕ್ಕೆ ನೀವು ಈಗ ಏನೋ ಈ ಎನ್ ಬಿ ಡಬ್ಲ್ಯೂ ಕೇಳ್ತಾ ಇದ್ದೀರಿ ಸೊ ಇದು ಎಲ್ಲ ಒಂದು ಕಡೆ ಡಬಲ್ ಸ್ಟ್ಯಾಂಡರ್ಡ್ ತರ ಕಾಣ್ತಾ ಇಲ್ವಾ ನೋಟಿಸ್ ಅನ್ನ ಮತ್ತೆ ಮತ್ತೀಗ ಬಂಧನದ ವಾರಂಟ್ ಅನ್ನ ಯಾಕೆ ಕೇಳ್ತಾ ಇದ್ದೀರಿ ಅನ್ನುವಂತ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ಕೇಳ್ತಾರೆ ಆ ಸಂದರ್ಭದಲ್ಲಿ ಎಸ್ ಪಿ ಪಿ ಆಗಿದ್ದಂತ ಅಶೋಕ್ ನಾಯ್ಕ ಅಂದ್ರೆ ಆ ಸಂದರ್ಭದಲ್ಲಿ ನಮ್ಮ ಬಳಿ ಇನ್ನೂ ಒಂದಷ್ಟು ಸಾಕ್ಷಿಗಳಿರಲಿಲ್ಲ ತನಿಖೆ ನಡೆ ತನಿಖೆ ಮುಂದುವರಿಸಿದ್ವಿ ತೊಂಬತ್ತು ಶೇಕಡ ತೊಂಬತ್ತರಷ್ಟು ಈಗಾಗಲೇ ತನಿಖೆ ಮುಕ್ತಾಯ ಆಗಿದೆ ಸಾಕ್ಷಿಗಳು ಸಿಕ್ಕಿದೆ ಆರೋಪಿ ವಿರುದ್ಧ ಸಾಕ್ಷಿಗಳು ಅದರಲ್ಲಿ ಒಂದಷ್ಟು ಏನು ಘಟನೆ ಸಂದರ್ಭದಲ್ಲಿ ವಿಡಿಯೋಗಳು ಸಿಕ್ಕಿದವೆ ಆ ವಿಡಿಯೋಗಳನ್ನು ನಾಶ ಮಾಡುವಂತ ಕೆಲಸಗಳಾಗಿದೆ ಆದರೆ ಆ ವಿಡಿಯೋಗಳನ್ನ ಈ ಸಂತ್ರಸ್ತೆ ಬಾಲಕಿ ಏನಿದೆ ಆಕೆ ಕ್ಲೌಡ್ ಅಲ್ಲಿ ಅದನ್ನ ಸೇವ್ ಮಾಡಿದ್ರು ಅದನ್ನ ನಾವು ರಿಕವರಿ ಮಾಡಿದೀವಿ ಹಣವನ್ನು ಎರಡು ಲಕ್ಷ ರೂಪಾಯಿ ಹಣವನ್ನು ಮನೆಗೋಗಿ ಆಕೆ ಬ್ಯಾಗಿಗೆ ತುರುಕುವಂತ ಕೆಲಸಗಳಾಗಿದೆ ಜೊತೆ ಬೇರೆ ಬೇರೆ ರೀತಿಯಾದ ಒತ್ತಡ ಹಾಕುವಂಥ ಕೆಲಸಗಳಾಗಿದೆ ಸೊ ಈ ಸಾಕ್ಷಿಗಳಿರೋದ್ರಿಂದ ವಿಚಾರಣೆ ಮಾಡುವಂತ ಅಗತ್ಯತೆಗಳು ಕಂಡು ಬರ್ತಾ ಇದೆ ಅದು ಪ್ರಭಾವಿ ಇರೋದ್ರಿಂದ ಹೊರಗಡೆ ಇದ್ದಿದ್ರೆ ಆದರೆ ಸಾಕ್ಷಿ ನಾಶ ಮಾಡ್ತಾರೆ ಹಾಗಾಗಿ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಬೇಕು ಅನ್ನುವಂಥದ್ದನ್ನ ಒಂದು ಮನವಿಯನ್ನು ಮಾಡಿರುವಂಥದ್ದು ಅದಕ್ಕೆ ಡಿಲೇ ಅಂದರೆ ಸಾಕ್ಷಿಗಳು ಸಿಗುವಂಥದ್ದು ತಡ ಆಗಿದೆ ಹಾಗಾಗಿ ಈ ಸಾಕ್ಷಿ ನೈಂಟಿ ಪರ್ಸೆಂಟ್ ಮುಕ್ತ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ಪಡಿಬೇಕು ಮತ್ತು ಅವ್ರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡುವ ಆ ಮೂಲಕ ಹೇಳಿಕೆಯನ್ನು ಪಡಿಬೇಕು ಅನ್ನುವಂಥ ಒಂದು ಸಮಜಾಯಸಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್